ಜೀವಧಾರೆ ಟ್ರಸ್ಟ್ ವತಿಯಿಂದ ಸೈನಿಕ ಪಿತಾಮಹ ಸುಭಾಷ್ ಚಂದ್ರ ಬೋಸ್‌ರವರ 127ನೇ ಜಯಂತ್ಯುತ್ಸವದ ಅಂಗವಾಗಿ ಜನವರಿ 23ರಂದು ಮಂಡ್ಯದ ವಿಠಲ ಸಮುದಾಯ ಭವನದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜೀವಧಾರೆ ಟ್ರಸ್ಟ್ನ ಅಧ್ಯಕ್ಷರಾದ ನಟರಾಜು ಮಂಡ್ಯದಲ್ಲಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಪೋಸ್ಟರ್ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಈ ಬಾರಿ ಸಂಗ್ರಹವಾಗುವ ರಕ್ತವನ್ನು ಸೈನಿಕ ಆಸ್ಪತ್ರೆಗೆ ರವಾನಿಸುತ್ತಿದ್ದು, ನೀವು ಕೊಡುವ ರಕ್ತ ಸೈನಿಕರ ಜೀವ ಉಳಿಸಲಿದ್ದು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನಕ್ಕೆ ಮುಂದಾಗಬೇಕು ಎಂದು ಅವರು ಮನವಿ ಮಾಡಿದರು. ಬಂಧುಗಳೇ, ಜನವರಿ 23 ಸುಭಾಷ್ ಚಂದ್ರ ಬೋಸ್ ಸೈನಿಕ ಪಿತಾಮಹ ಸುಭಾಷ್ ಚಂದ್ರ ಬೋಸ್ರವರ ಜನ್ಮ ಜಯಂತಿಯನ್ನು ಈ ಜೀವಧಾರೆ ತುಂಬ ಒಂದು 16 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದೆ. 25 ವರ್ಷಗಳಿಂದ ರಕ್ತದಾನ ಶಿಬಿರನ ಆಯೋಜನೆ ಮಾಡ್ತಾ ಬಂತ ಸೈನಿಕ ಪಿತಾಮಹ ಸುಭಾಷ್ ಚಂದ್ರ ಬೋಸ್ರವ್ರನ್ನ ಸೈನಿಕರ ನಡುವೆ ಆಚರಿಸ್ತಾ ಸುಮಾರು 14 ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿ, ಹಾಗೆ ದೂರದ ಅಂಡಮಾನ್ನಲ್ಲೂ ಕೂಡ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ. ಜೊತೆಗೆ ಇಲ್ಲಿ ರಕ್ತ ಏನು ನಾವು ದಾನ ಮಾಡಿ ರಕ್ತದ ಶಿಬಿರಗಳನ್ನ ಏರ್ಪಡಿಸಿರುವಂಥದ್ದು ಪ್ರತಿಯೊಂದು ಕೂಡ 99% ಬಹುತೇಕ ಗೌರ್ನಮೆಂಟ್ ಹಾಸ್ಪಿಟ್ಲಿಗೆ ಕೊಟ್ಟಿರುವಂಥದ್ದು. ಹಾಗೆ ಎಂದಿನಂತೆ ಈ ಬಾರಿಯೂ ಕೂಡ ನಮಗೆ ರಕ್ತದ ಸ್ವಲ್ಪ ಇದು ಮಾಡಬೇಕು ಅಂತೇಳಿ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಅನ್ಕೊಂಡಂಥ ಸಂದರ್ಭದಲ್ಲಿ ಸೈನಿಕರನ್ನ ಭೇಟಿ ಮಾಡಿದಂಥ ಕಮಾಂಡ್ ಹಾಸ್ಪಿಟ್ಲ್ ಸೈನಿಕರನ್ನ ಭೇಟಿ ಮಾಡಿದ ಆ ವಿಚಾರನ ಪೂರ್ತಿ ನಮ್ಮ ಯೋಧರು ನಮಗೆ ಹಿಂದಿ ಬರ್ದಿರೋದ್ರಿಂದ ಉದಯಣ್ಣ ಅದನ್ನು ಪೂರ್ತಿ ಪ್ರಮಾಣದಲ್ಲಿ ಹೇಳ್ತಾರೆ. ಅವರು ಅಲ್ಲಿ ಹೋಗಿ ಭೇಟಿ ಮಾಡಿದಂಥ ಅವ್ರು ಏನು ಹೇಳಿದ್ರು ಅಂತದ್ದ, ನಾವು ಈ ಕಾರ್ಯಕ್ರಮನ ಪ್ರತಿ ವರ್ಷ ಆಯೋಜಿಸಿದಂತೆ ಇದು 317ನೇ ಶಿಬಿರ 317ನೇ ಶಿಬಿರ ಆಯೋಜನೆ ಮಾಡ್ತಾ ಇರೋದು. ವಿಠಲ ಸಮುದಾಯ ಭವನ ಗುರುಶ್ರೀ ಥಿಯೇಟ್ರ್ ಪಕ್ಕ ಇರುವಂಥ ವಿಠಲ ಸಮುದಾಯ ಭವನದಲ್ಲಿ ಭಾವಶಃ ಕ್ಷತ್ರಿಯ ಸಮಾಜ ಅಲ್ಲಿ ಆಯೋಜನೆ ಮಾಡಿದ್ದೀವಿ. ಜನವರಿ 23 ಬೆಳಗ್ಗೆ 8ರಿಂದ ಪ್ರಾರಂಭ ಆಗಿ ಸಂಜೆ 6ರ ತನಕನೂ ಕೂಡ ಈ ಕಾರ್ಯಕ್ರಮ ಇರ್ತದೆ. 127ನೇ ಜಯಂತಿ ಆದ್ದರಿಂದ ನಾವು 127 ಹಳ್ಳಿಗಳನ್ನು ಮುಟ್ಟಿ ಅಲ್ಲಿ ಪ್ರತಿಯೊಂದು ಸುಭಾಷ್ ಚಂದ್ರ ಬೋಸ್ ಅಭಿಮಾನಿಗಳನ್ನ ಮತ್ತು ಈ ಯೋಧರನ್ನ ಪ್ರೀತಿಸುವಂಥವ್ರಿಗೆ ಹೇಳಿ ರಕ್ತದಾನ ಮಾಡಲಿಕ್ಕೆ ಪ್ರೇರಣೆ ಕೊಟ್ಟು ಅವರೆಲ್ಲರನ್ನು ಕರೆತಂದು ಈ ರಕ್ತದಾನದ ಮುಖಾಂತರ ಸಂಬಂಧಗಳ ಸೇತುವೆ ಆಗಬೇಕು ಅಂತೇಳಿ ನಾವು ರಕ್ತದಾನ ಆಯೋಜನೆ ಮಾಡಿದ್ದೀವಿ. ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆ ಊರಿನವರು ತುಂಬ ಊರು 127 ಹಳ್ಳಿ ಕೂಡ ಹಾಕಿದ್ದೀವಿ. ಹಂಗಾಗಿ ಈ ಕಾರ್ಯಕ್ರಮಕ್ಕೆ ತಮ್ಮ ಮಾಧ್ಯಮ ಮಿತ್ರರು ತಾವೆಲ್ಲರೂ ಇದನ್ನು ತಾವೆಲ್ಲರೂ ಕೂಡ ತಾವು ಕೂಡ ಬಂದು ರಕ್ತದಾನ ಮಾಡಿ ರಕ್ತದಾನಿಗಳನ್ನ ಪ್ರೇರೇಪಿಸಿಕೊಡ್ಬೇಕು ಅಂತ ತಮ್ಮಲ್ಲಿ ಕೋರ್ಕೊಳ್ತೀನಿ. ಗೋಷ್ಠಿಯಲ್ಲಿ ಕುಮಾರ್ ಮಹದೇವ್, ಹೊಸಳಿ ಯೋಗಣ್ಣ, ಹನುಮಣ್ಣ, ಸುನೀಲ್ ಉಪಸ್ಥಿತರಿದ್ದರು.